ಗುಡ್ ಆಫ್ಟರ್ನೂನ್, ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಣ ಕೊಟ್ಟರು, ಕೊಟ್ಟ ಹಣವನ್ನ ಎಸೆದ್ರು ಮಹಿಳೆ. ಸಿದ್ದರಾಮಯ್ಯವರ ಕಾರಿನ ಮೇಲೆ 2 ಲಕ್ಷ ಹಣವನ್ನ ಎಸೆದ್ರು ಮಹಿಳೆ. ಬಾಗಲಕೋಟೆ ಆಸ್ಪತ್ರೆ ಹತ್ರ ನಡೆದಂತಹ ಘಟನೆ ಇದು. ನೀವೇ ನೋಡಿ ದೃಶ್ಯದಲ್ಲಿ. ಬಾಗಲಕೋಟೆ ಆಸ್ಪತ್ರೆ ಹತ್ರ ನಡೀತು ಈ ಘಟನೆ. ಕೆಲವರು ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಕೆಲವರು ಆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸೋಕೆ ಬಂದರು ಸಿದ್ದರಾಮಯ್ಯವರು. ಈ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಹಣ ಕೊಟ್ಟರು ಸಿದ್ದರಾಮಯ್ಯವರು ಆ ಮಹಿಳೆಗೆ. ಆಗ ಆ ಮಹಿಳೆ, ನಮಗೆ ಹಣ ಬೇಡ, ನ್ಯಾಯ ಕೊಡಿ ಅಂತ ಗಾಯಾಳುಗಳ ಕುಟುಂಬಸ್ಥರು ಸಿದ್ದರಾಮಯ್ಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. 2 ಲಕ್ಷ ರೂಪಾಯಿ ಹಣ ಕೊಟ್ಟರು, ತಾಗದಂಗೆ ಅವ್ರ ಗಾಡಿ ಮೇಲೆ ಎಸೆದ್ರು ಅವರು. ನಿಮ್ಮ ಹಣ ನೀವು ತಗೊಂಡೋಗಿ ಯಾರಿಗೆ ಬೇಕು ನಮಗೆ ನ್ಯಾಯ ಕೊಡಿಸಿ ಎಂದರು. ಗಾಯಗೊಂಡ ಹನೀಫ್ ರಾಜೇ ಸಾಬ್, ರಫೀಕ್ ದಾವಲ್ ಮಲ್ಲಿಕ್ ಅವರನ್ನ ಭೇಟಿ ಮಾಡಿದ್ರು ಸಿದ್ದರಾಮಯ್ಯವರು. ಜುಲೈ 6ನೇ ತಾರೀಕು 2 ಗುಂಪುಗಳ ನಡುವೆ ಒಂದು ಗಲಾಟೆ ನಡೆದಿತ್ತು. 3 ಜನ ಗಾಯಗೊಂಡಿದ್ರು. ಕೆರೂರ್ ಸಿಟಿ ಮಾರುಕಟ್ಟೆಯಲ್ಲಿ ಹುಡುಗಿಯರನ್ನ ಚುಡಾಯಿಸಿದ್ದ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆ ಆಗಿತ್ತು. ಈ ಗಲಾಟೆ ತೀವ್ರ ಸ್ವರೂಪ ಪಡ್ಕೋತು. ಕೆಲವರಂತೂ ತಳ್ಳೋ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ರು, ತುಂಬ ಜನ ಗಾಯಗೊಂಡಿದ್ರು. ಸಿದ್ದರಾಮಯ್ಯ ವಿಧಾನಸಭಾ ಕ್ಷೇತ್ರ ಅದು, ಬದಾಮಿಗೆ ಸೇರುತ್ತೆ ಈ ಕೆರೂರು. ಈ ಹಿನ್ನೆಲೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಕ್ಕೆ ಬಂದಿದ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆ ಭಾಗದ ಶಾಸಕರು. ಅವರ ವಿರುದ್ಧ ಮಹಿಳಾ ಆಕ್ರೋಶ ವ್ಯಕ್ತಪಡಿಸಿದ್ರು. ಟ್ರೀಟ್ಮೆಂಟ್ಗಾಗಲಿ ತಗೊಳಮ್ಮ ಅಂತ 2 ಲಕ್ಷ ರೂಪಾಯಿ ಕೊಟ್ಟರು. ಆ 2 ಲಕ್ಷ ರೂಪಾಯಿ ಇಸ್ಕೊಂಡ್ರು, ಅದಾದ್ಮೇಲೆ ತೆಗೆದು ಎಸೆದ್ರು ಅವ್ರ ಮೇಲೆ. ತಗೊಂಡೋಗಿ ನಿಮ್ಮ ದುಡ್ಡು, ನಮಗೆ ನ್ಯಾಯ ಕೊಡಿಸಿ, ನಿಮ್ಮ ಹಣ ಕೊಡಬೇಡಿ ನಮಗೆ ಅಂತ ಸಿದ್ದರಾಮಯ್ಯ ವಿರುದ್ಧ ಆ ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಈಗ ಬಂದ್ರಿ, ಉಳಿಕೆದಾರ ಅವ್ರು ಬಂದ್ರು, ಅಲ್ಲಿ ಅಮೂಲ್ ಬಂದ್ರು, ಅವ್ರು ಬಂದ್ರು, ಓಟ್ ಕೇಳಕ್ ಎಲ್ಲಾರು ಬರ್ತಾರ್ರಿ. ಅವಾಗ ಜಾತಿ ಗೀತಿ ಎಲ್ಲ ಅಮ್ಮ ಕೈ ಮುಗಿತೀನಿ. ಎಲ್ಲರಿಗೂ ನ್ಯಾಯ ಬೇಕು, ಹಿಂದೂಗೂ ಬೇಕು, ಮುಸ್ಲಿಮ್ಗೂ ಬೇಕು, ಎಲ್ಲರಿಗೂ ನ್ಯಾಯ ಬೇಕು. ಒಂದು ತಾಯಿ ಮಕ್ಕಳಾಗಿ ನಡಿಬೇಕು, ನಾ ಹೇಳುದು ಒಂದು ತಾಯಿ ಮಕ್ಕಳಾಗ್ಬೇಕು. ಈಗ ನಾ ಭಿಕ್ಷೆ ಬೇಡಿದ್ರೆ ಯಾರಾದ್ರೂ ತತ್ತಿ ಹಸ್ತು ರೊಟ್ಟಿ ಹಸ್ತೈತೆ ಅಂದ್ರೆ ಯಾರಾದ್ರೂ ರೊಟ್ಟಿ ಕೊಡ್ತಾರ್ರಿ. ಈಗ ಅವ್ರಿಗೆ ಯಾರಾದ್ರೂ ಬಡಿತಾರಂದ್ರೆ ಯಾರು ಸಾಥ್ ಕೊಡುದಿಲ್ರಿ. ಹಂಗ ಮಾಡಬಾರ್ದ್ರಿ, ಯಾಕಂದ್ರೆ ನಮ್ದೇ ಆಗಿದ್ದ ಪರಿಸ್ಥಿತಿ ನಮ್ಗೆ ನೋಡ್ಲಾರ್ದಾರಿ. ಎಲ್ಲೆಲ್ಲದಾರಿ ನಮ್ಗೆ ನ್ಯಾಯ ಬೇಕು. ಇದು ನಮ್ಗೆ ಆಗದಂತ ಘಟನೆ ಅಷ್ಟೇ ಸಜಾ ಆಗ್ಬೇಕ್ರಿ. ಪರಿಹಾರ ಇಂದು ಕೊಡ್ತಾರಿ, ನಾಳೆ ನಮ್ಮ ಗಂಡ 1 ವರ್ಷ ಬೆಡ್ ರೆಸ್ಟ್ ತಗೋಬೇಕು. ಅದು ಎರಡು ದಿವಸ ಯಾರು ಕೊಡ್ತಾರಿ? ಒಂದೇ ದಿವಸ ಅಳುವರ್ ಜೋಡಿ ಒಂದೇ ದಿವಸ ಆತಾರ? ದಿವಸ ಯಾರು ದಿವಸ ಎದ್ದು ಯಾರು ಅಳುವುದಿಲ್ಲ, ಒಂದೇ ದಿವಸ ಆತಾರ್ರಿ. ಈಗ ನಮ್ ಪರಿಹಾರಕ್ಕೆ ಬಂದಿಲ್ಲ ಸಮಸ್ಯೆ. ಬಿಕ್ಕಿ ಭಿಕ್ಷೆ ಮೇಡಲ್ಲ, ನಾನು 4 ರೊಟ್ಟಿ ತಂದು ಯಾರಾದ್ರೂ ಹಿಂದೂ ಆದ್ರೂ ಕೊಡ್ತಾರ ಹೊಟ್ಟೆ ಹಸ್ತೈತೆ ಅಂದ್ರೆ, ಮುಸ್ಲಿಂ ಆದ್ರೂ ಕೊಡ್ತಾರ್ರಿ ಹೊಟ್ಟೆ ಹಸ್ತೈತೆ ಅಂದ್ರೆ ಯಾರು ಕಣ್ಣಿಲ್ಲ ನೋಡುದಿಲ್ರಿ. ಜಾಫರ್ ಬೆಪಾರಿ ಮುಸ್ಲಿಂ ಮುಖಂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಾಫರ್ ಬೆಪಾರಿ ಸರ್, ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನೀವು ಆ ಭಾಗದವರ? ಹೌದು ಸರ್, ನಾ ಬಾಗಲಕೋಟದವರು. ಇವತ್ತು ನೀವು ಅಲ್ಲೇ ಇದ್ರಿ ಸರ್? ನಾವು ಇರ್ಲಿಲ್ಲ ಸರ್, ಫೋನ್ ಮಾಡಿದ್ರು ಅವರು. ಏನಾತ್ರಿ? ಅದೇ ಸಿದ್ದರಾಮಯ್ಯ ಸಾಹೇಬ್ರು ಕೆಲವೊಬ್ರು ಬಂದಿದ್ರು ಸರ್ ಅಲ್ಲಿ. ಬಂದ್ಮೇಲೆ ಪೇಷಂಟ್ ಗೆ ಭೇಟಿ ಆದ್ರೆ, ಭೇಟಿ ಹಾಕಿದ್ರೆ ಸಾಂತಾನ ಹೇಳಿದ್ರು ಸರ್. ಹೇಳಿದ ತಕ್ಷಣ ಯಾರೋ ಒಬ್ರು ಅಲ್ಲಿ ದುಡ್ಡು ಕೊಡಕ್ ಬಂದ್ರಿ ಅವರು. ಅಲ್ಲ ಸಿದ್ದರಾಮಯ್ಯ ಕೊಟ್ರಲ್ಲ? ಇಲ್ಲ, ನಾವು ನೋಡಿಲ್ಲ ಸರ್. ಅಲ್ಲ ನಾನು ಹೇಳ್ತಾ ಇದ್ದೀನಿ. ಅವ್ರೆ ಅವರೇ ಕೊಟ್ಟರು 2 ಲಕ್ಷ ರೂಪಾಯಿ. ಒಬ್ಬ ಪರಿಹಾರ ಒಂದಷ್ಟು ಬಡವರು ಒದ್ದಾಡ್ತಿರ್ತಾರೆ, ಆಸ್ಪತ್ರೆ ಖರ್ಚು ಅದು ಇದೆಲ್ಲ ಇರುತ್ತೆ ಅಂತ ಒಂದು 2 ಲಕ್ಷ ರೂಪಾಯಿ ಕೊಟ್ಟರು. ಹಾಂ ಸರ್. ಹಾಂ ಆಮೇಲೆ
ಇಲ್ಲ, ಯಾಕಂದ್ರೆ ದುಡ್ಡು ಮಹತ್ವ ಇಲ್ಲ ಸರ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ಯಾಕಂದ್ರೆ 10 ದಿವಸ ಆಯ್ತು ಗಲಾಟೆ ಹಾಕೇಶಿ, ನಮ್ಮ ಹುಡುಗರಿಗೆ ಅಲ್ಲಿ ಕೆಲಸ ಮಾಡೋರಿಗೆ ಹೋಗಿ ಬರ್ದಾರ ಸರ್. ಜಗಳಕ್ಕೆ ಅದಕ್ಕೇನ್ ಸಂಬಂಧ ಇರ್ಲಿಲ್ಲ. ಅವ್ರು ದಾಬಾದಾಗ ಸಪ್ಲೈ ಮಾಡೋರು ಸರ್ ಇವರು. ದಾಬಾದಾಗ ಸಪ್ಲೈ ಮಾಡೋರಿಗೆ 20 ಜನ ಹೋಗಿ ಬೆಳಿತಾರಪ್ಪ ಅಂದ್ರೆ ಬಹಳ ನೋವು ಸಂಗೀತ ಸರ್. ಏನ್ ಕೇಳ್ಕೊಂಡ್ರು ನಿಮ್ ನಿಮ್ ಕಡೆ ಏನ್ ಕೇಳ್ಕೊಂಡ್ರು ಸಿದ್ದರಾಮಯ್ಯವ್ರನ್ನ? ಏನಿಲ್ಲ ಸರ್, ನಮ್ಗೇನ್ ದುಡ್ಡು ಅವಶ್ಯಕತೆ ಇರ್ಲಿಲ್ಲ. ನಮ್ಗೆ ಬಂದವರು ಆಗಿದ್ದ ಆಕ್ಸಿಡೆಂಟ್ ಆಗಿದ್ದ ಟೈಮಿಗೆ ಬಂದ್ ಕೇಶಿ ನಮ್ಗೆ ಸರ್ ಮಾತಾಡಿದ್ರೆ ಸರ್ ಸಮಾಧಾನ ಆಕೇತ್ ಸರ್. ದಿನ ಆಯ್ತಾ ಬಂತು? ಹೌದ್ ಸರ್, ಈಗ ಬಂದಿದ್ ನಮ್ಗೆ ಬಹಳ ಬೇಜಾರಾಗಿದೆ ಸರ್. ಏನ್ ಬೇಕು, ನ್ಯಾಯ ಬೇಕು ಅಂದ್ರೆ ಏನ್ ಏನ್ ಕೇಳ್ತಿದ್ರಿ ನೀವು? ಏನಿಲ್ಲ ಸರ್, ನಮ್ಗೆ ಏನಂತಲ್ಲ, ಯಾರು ತಪ್ಪು ಮಾಡ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಈ ಸಿದ್ದರಾಮಯ್ಯವ್ರು ಹೇಳ್ತಿದ್ರು ಅವರೆಲ್ಲ ಹುಷಾರಾಗ್ಲಿ, ಈಗೆಲ್ಲ ಕೇಸ್ ಹಾಕಿದಾರೆ ಅವ್ರ ಮೇಲೆ ಕೇಸ್ಗಳು, ನಾನು ಸರಿ ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತಿದ್ರು. ಬರಬೇಡಿ ಸರ್, ಆಗ್ಬೇಕಲ್ಲ ಸರ್, ಆಗಾಗತ್ತಲ್ಲ ಸರ್. ಬಟ್ ಆ ಕ್ಷಣಕ್ಕೆ ಆ ಮಹಿಳೆಗೂ ಕೋಪ ಬಂತು ಅನ್ಸುತ್ತೆ, ದುಡ್ಡು ಕೊಟ್ಟು ಹೋಗ್ಬಿಟ್ರಿ ಇವರು ಅಂತ. ಅದ ಸರ್, ಯಾಕಂದ್ರೆ ಅವರು 8 ದಿವಸದಿಂದ ಉಪವಾಸ ಇದ್ದ, ಕಷ್ಟಪಟ್ಟಾರ ಸರ್, ಮತ್ತೆ ಅವ್ರಿಗೆ ತ್ರಾಸ ಆಗುದಿಲ್ಲ ಸರ್. ಮತ್ತೆ ಹೋಗ್ಲಿ, ಆಮೇಲೆ ಏನೋ ಫೋನ್ ಗಿನ್ ಮಾಡಿದ್ರೆ ಅವ್ರ ಕಡೆ ಅವರು ಸಿದ್ದರಾಮಯ್ಯವ್ರೇನ? ಅದ ಸರ್, ಏನ್ ಮಾಡಲಿಲ್ಲ ಸರ್. ಮತ್ತೆ ಸರ್, ನಿಮ್ಗೆ ಹಣ ಏನು ಮುಖ್ಯ ಅಲ್ಲ, ಬೇಕಾಗಿರೋ ನಿಮ್ಗೆ ನ್ಯಾಯ ಬೇಕು. ನ್ಯಾಯ ಬೇಕು ಸರ್, ಯಾಕಂದ್ರೆ ಬಹಳ ಕಷ್ಟ ಆಗಿಲ್ಲ, ಬಹಳ ಬಡದಾರ ಸರ್ ಹುಡುಗರಿಗೆ. ಕಾರಣಕರ್ತರು ಯಾರು ಅನ್ನೋದು ಹೇಳಿದ್ರೆ ಏನಾರು? ಏನ್ ಹೇಳಿಲ್ಲ ಸರ್, ಯಾರು ಬಡದ್ರು ಅವ್ರಿಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ಯಾರು ಬಡದ್ರು ಗೊತ್ತಾಗಲಿಲ್ಲ ಸರ್ ಅವ್ರಿಗೆ. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ? ಅನುಮಾನ ಅಂಕರ್ ಇಲ್ಲ ಸರ್, ಯಾಕಂದ್ರೆ ಮಾಡಿದ್ರು ಅಲ್ಲಿ ಊರವ್ರು ಮಾಡಿರ್ಬೋದು ಸರ್, ಕೆರೂರು ಪಟ್ಟಣದವ್ರು ಮಾಡಿರ್ಬೋದ್ರಿ. ಯಾರು ಮಾಡೋಣ ನಮ್ಗೆ ಗೊತ್ತಿಲ್ಲ ಸರ್. ಪೊಲೀಸ್ ತನಿಖೆ ಚೆನ್ನಾಗಿ ನಡೀತಾ ಇದೆಯಾ? ಹಾ, ನಡೀವ್ ಸರ್. ಪೊಲೀಸರ ಎಸ್ ಪಿ ಅವ್ರು ಬಹಳ ಕೋಪ ಮಾಡಕತ್ತಾರ ಸರ್, ಎಲ್ಲಾ ಕಡೆನೂ ಬ್ಯಾಲೆನ್ಸ್ ಮಾಡಕತ್ತಾರ. ನಾವು ನಮ್ ಸಮಾಜ ಎಲ್ಲಾರು ಹಿರಿಯರು ಕೂಡಿ, ಬಟ್ ಊರ್ ಶಾಂತಿ ಇರ್ಲಿ, ಶಾಂತಿ ಕಾಪಾಡೋಣ ಅಂತ ನಾವು ಅದಕ್ಕೆ ಬಗ್ಗೆ ಬಹಳ ಇದು ಮಾಡಕತ್ತೀವಿ ಸರ್. ಕರೆಕ್ಟ್, ಒಳ್ಳೆ ಆಲೋಚನೆ ಅದು. ಬಟ್ ಆದ್ರೆ ಅವರು ಸಹಕಾರ ಕೊಡ್ಲಿಕ್ಕತ್ತಾರ, ಎಸ್ ಪಿ ಅವರು ಕೂಡ ಸಪೋರ್ಟ್ ಮಾಡಕತ್ತಾರ, ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಿಮ್ಗೆ ಐತಿ. ಆದ್ರೆ ಯಾಕೆ ಇವತ್ತು ಆ ಹಣ ತೆಗೆದು ಎಸ್ಬಿಟ್ರಿ, ಬೇಡ ನಮ್ಗಿದು, ಫಸ್ಟ್ ನ್ಯಾಯ ಕೊಡಿಸಿ ಆಮೇಲೆ ಮಾತಾಡಿ ಅಂತಲ್ವಾ? ಸರ್, ದುಡ್ಡು ಮಹತ್ವ ಮುಖ್ಯ ಇಲ್ಲ ಸರ್, ಮನುಷ್ಯಾಗ ತಲಾಸ ಆದ್ಮೇಲೆ ದುಡ್ಡು ಮುಖ್ಯ ಇಲ್ಲ ಸರ್. ಯಾಕಂದ್ರೆ ನಮ್ಗೆ ಇಲ್ಲಿ ಬಾಗಲಕೋಟೆ ಎಲ್ಲಾ ಸಮುದಾಯರು ಅವ್ರಿಗೆ ಅನುಕೂಲ ಮಾಡಕತ್ತಾರ ಸರ್, ಸಪೋರ್ಟ್ ಮಾಡಕತ್ತಾರ ಸರ್. ದುಡ್ಡಲಿಂದ ಅವ್ರ ಊಟದ ವ್ಯವಸ್ಥೆಲಿಂದ ಎಲ್ಲಾ ತರ ಸರ್, ಎಲ್ಲಾರು ಸಪೋರ್ಟ್ ಮಾಡಕತ್ತಾರ ಸರ್. ಅಲ್ಲ, ಸಾಮಾನ್ಯ ಏನೋ ದುಡ್ಡು ಸಿಕ್ಕ್ರೆ ಹಂಗ ಮಾಡಲ್ಲ, ಬಟ್ ಆದ್ರೆ ಅದನ್ನ ಮೀರಿದ್ದು ಅಂದ್ರೆ ಅದ್ರ ಆ ಹೆಣ್ಮಕ್ಳಿಗಿರೋ ಕೋಪ, ಬೇಜಾರು, ನೋವು ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಅದು ಅವ್ರ ಬಡದಿದ್ ನೋಡಿದ್ರಪ್ಪ ಅಂದ್ರೆ ಸರ್, ಅದು ಉಳಿ ಬಾಳ ಆ ಪರಿ ಬರ್ತಾರ ಸರ್ ಅವ್ರಿಗೆ. ಹೌದಾ? ಆ ಪರಿ ಬರ್ತಾರ ಸರ್. ಅಲ್ಲಿ ನಮ್ ಏನ್ ಚಲೋ ದೈವ ಅಂದ್ರೆ ಅಲ್ಲಿ ಸುತ್ತಮುತ್ತ ಹಳ್ಳಿಯವರು ಹೊಲದವ್ರು ಬಂದ್ ಕೇಸಿ ಉಳಿಸ್ಕೊಂಡವ್ರ ಸರ್ ಅವ್ರಿಗೆ. ಸುತ್ತಮುತ್ತ ಹೊಲದವ್ರು ಬರ್ಲಿಕ್ಕೆ ಅಂದ್ರೆ ಸರ್, ಅವರು 4 ಮಂದಿ ಕಲಾಸ ಆಗವ್ರ ಸರ್ ಆ ದಿವಸ ಸರ್. ಅದು ಬೇರೆ ಏನಾರು ಈ ಕೇಸ್ ಇಂದ ಬೇರೆ ಏನಾರು ಇದೆಯಾ ಕುತಂತ್ರಗಳು? ಏನಿಲ್ಲ ಸರ್, ಏನ್ ಕುತಂತ್ರ ಇಲ್ಲ ಸರ್. ಬರೀ ಅವ ಅದ್ರ 4 ಮಂದಿ ಒಳಗ ಒಬ್ಬ ಅವ ಸರ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ದ ಅಂತ, ಫಸ್ಟ್ ಫಸ್ಟ್ ಎಕ್ಸಿಡೆಂಟ್ ಆಗಿದ್ದ ಬಸ್ ಸ್ಟ್ಯಾಂಡ್ ಆಗಿ ಸರ್. ಅವ್ರ ಜೊತೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದ ಸರ್ ಇವ. ಹೋಗಿದ್ದ ಕಾರಣಕ್ಕೆ ಅಲ್ಲಿ ಹೋಗಿ ಬರ್ದಾರ ಸರ್. ಅವ್ನು ಏನಂತ ನಿಮ್ಮವರೆಲ್ಲ ಮೀಟಿಂಗ್ ಗಿಟಿಂಗ್ ಮಾಡಿದ್ರ, ಏನಾದ್ರು ಇದು ಮಾಡ್ತಿದ್ದೀರಾ? ಇಲ್ಲ ಸರ್, ನಾವೆಲ್ಲ ಸಮಾಜ ಹಿರಿಯರು ಕೂಡ ಮೀಟಿಂಗ್ ಮಾಡಿವಿ ಸರ್. ಎಲ್ಲಾರು ಕೆರೂರು ಪಟ್ಟಣದವ್ರಿಗೆ ಹೇಳಿವಿ ಸರ್. ಯಾಕಂದ್ರೆ ನಮ್ ಫಸ್ಟ್ ಏನಪ್ಪ ಅಂದ್ರೆ ಊರು ಶಾಂತ ಆಗ್ಬೇಕು, ಎಲ್ಲಾರು ಶಾಂತಿಲಿಂದ ಬದುಕ್ಬೇಕಲ್ಲಿ. ಇಕ್ಕಟ್ ಯಾರು ತಪ್ಪು ಮಾಡ್ರ ಅನ್ನೋದು ಪೊಲೀಸ್ ಮೇಲೆ ನಮ್ ವಿಶ್ವಾಸ ಇದೆ. ಅವರು ಕರೆಕ್ಟ್ ಆರೋಪಿಗೆ ಹಿಡಿದ ಕೇಸಿ ಶಿಕ್ಷೆಗೆ ಒಳಪಡಿಸ್ಬೇಕು ಸರ್. ಡಿಸಿ ಅಥವಾ ಎಸ್ ಪಿ ಕೇಳ್ಕೊಂಡ್ರೆ ಹೋಗಿದ್ರ? ಹಾ, ಭೇಟಿ ಆಗಿವಿ ಸರ್, ಎಸ್ ಪಿ ಸರ್ ಭೇಟಿ ಆಗಿವಿ ಸರ್. ಅವ್ರು ಯಾರು ಆರೋಪಿ ಅದಾರ ನಾವು ಕರೆಕ್ಟ್ ನಾವು ಹಿಡಿದ ಕೇಸಿ ಏನಂತಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡ್ತೀನಿ ಅಂತ ಅಂದಾರ ಸರ್. ಥ್ಯಾಂಕ್ ಯು ಜಾಫರ್ ಬೆಪಾರಿ ಅವರೇ, ಮುಸ್ಲಿಂ ಮುಖಂಡರ ಭಾಗದವರು. ನ್ಯಾಯ ಬೇಕು ಅನ್ನುವ ಒತ್ತಾಯವನ್ನು ಅವ್ರು ಮಾಡ್ತಾ ಇದ್ರು, ಆಸ್ಪತ್ರೆಗೆ ಭೇಟಿ ಕೊಟ್ಟರು. 10 ದಿನ ಆದಮೇಲೆ ಅಂದರೆ 10 ದಿನ ಆಯಿತು, 9 ದಿನ ಆಗಿತ್ತು. ಇಷ್ಟು ಲೇಟಾಗಿ ಬರ್ತಿದ್ದೀರಾ ನೀವು, ಸಾಯೋ ತನ ಮಟ್ಟಕ್ಕೆ ಮಾಡಿದ್ದಾರೆ ನಮ್ಮ ಮನೆ ಮಕ್ಕಳುಗಳನ್ನು. ನ್ಯಾಯ ಕೊಡಿಸಿ ನಮಗೆ, ಯಾರು ಮಾಡಿದ್ರು ಗೊತ್ತಾಗಬೇಕು. ದುಡ್ಡು ಗಿಡ್ ಕೊಟ್ಟು ನಮಗೆ ಸಮಜಾಯಿಸಿ ಕೊಡಬೇಡಿ ನೀವು ಅನ್ನುವಷ್ಟರ ಕೋಪ. ಹಂಗಾಗಿ ದುಡ್ಡು ಕೊಟ್ಟು ಅವ್ರ ಕಾರಲ್ಲಿ ಹೊರಟರು, ಆ ಕಾರ್ ಮೇಲೆ ಇವ್ರ ದುಡ್ಡು ಎಸೆದು. ಇನ್ನು ಮಳೆ ವಿಚಾರಕ್ಕೆ ಬರೋಣ. ಕರಾವಳಿ ಮಲೆನಾಡಲ್ಲಿ ನಿಲ್ಲದ ಮಳೆ ಸಂಕಷ್ಟ, ಗುಡ್ಡ ಮಣ್ಣು ಕುಸಿತದ ಆತಂಕ, ತೋಟ ಗದ್ದೆಗೆ ಪ್ರವಾಹದ ನೀರು, ಉತ್ತರದಲ್ಲಿ ಮಹಾಪ್ರವಾಹ, ಬದುಕು ಬೀದಿಪಾಲಾಗೋ ಭೀತಿ. 10ನೇ ದಿವಸದ ವರ್ಣಾರ್ಭಟದ ಸ್ಟೋರಿ.
ತುಂಬಾ ಹಿಂದೆ ಬೇರೆ ವಿಚಾರಕ್ಕೆ ಈ ಮೀನಕ್ಕಳಿ ಸುದ್ದಿ ಆಗಿತ್ತು. ಈಗ ಮಂಗಳೂರಿನ ಮೀನಕ್ಕಳಿ ಸುದ್ದಿ ಮತ್ತೆ ಬರ್ತಾ ಇದೆ. ಕೊಡಲ್ ಕೊರೆತದ ಬಗ್ಗೆ, ರಕ್ಕಸ ಗಾತ್ರದ ಅಲೆಗಳ ರಭಸಕ್ಕೆ ಉರುಳಿಬಿತ್ತು ಮತ್ತೆ ಮೂರು ಮನೆಗಳು, ಅಪಾಯದ ಭೀತಿಯಲ್ಲಿದ್ದಾರೆ ಎಂಟು ಮನೆಗಳ ಜನ. ಬ್ರೇಕಿಂಗ್ ನ್ಯೂಸ್. ದಶಕದ ಹಿಂದೆ ಮನೆ ಕಟ್ಟಿ ಜೀವನ ನಡೆಸ್ತಾ ಇದ್ರು ಕೂಲಿ ಕಾರ್ಮಿಕರು. ಆ ಮನೆಯನ್ನು ಕಳೆದುಕೊಂಡು ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದಾರೆ ಈಗ ಸಂತ್ರಸ್ತರು. ಎಲ್ಲ ನೀರ್ಪಾಲು ಅದು ಮನೆಯದು, ನೀವು ನೋಡ್ತಿರೋದು ಅಲ್ಲಿ ತನಕ ಬಂದು ಮನೆಯನ್ನು ಮುಳುಗಿಸಿದೆ ಆ ನೀರು, ಆ ಅಲೆಗಳು. ಮೀನಕಳೆಯ ಸಂಪರ್ಕದ ರಸ್ತೆ ಮತ್ತಷ್ಟು ಭಾಗ ಸಮುದ್ರ ಪಾಲಾಗಿದೆ. ಮೂರು ಮನೆ ಸಮುದ್ರ ಪಾಲು, ಇನ್ನೊಂದಷ್ಟು ಮನೆಗಳಿವೆ. ಬೇರೆ ಟೈಮಲ್ಲಿ ಇಲ್ಲೋದ್ರೆ ಸಮುದ್ರದ ನೀರು ಎಲ್ಲೋ ಇರುತ್ತೆ, ಅವ್ರ ಮನೆ ಎಲ್ಲೋ ಇದೆ. ಆದರೆ ಈಗ ನೋಡಿ ಸಮುದ್ರದಿಂದ ಎಲ್ಲಿ ತನಕ ಬಂತು ಅಂದರೆ ಆ ಮನೆಗಳು ಹೊಡೆತ ಬಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಆ ಮನೆಗಳು ಬಿದ್ದರೂ ಆಶ್ಚರ್ಯ ಇದೆ. ಎಂಟು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ, ಮೂರು ಮನೆಗಳು ಸಮುದ್ರ ಪಾಲಾಗೋದು. ಒಂದಷ್ಟು ಗೊತ್ತಿರೋರು ನೆಂಟರು ಇಷ್ಟೆಲ್ಲ ಇರ್ತಾರಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಈಗ ಅಲ್ಲಿರುವ ಜನ ಸಂತ್ರಸ್ತ. ಇದು ಮಂಗಳೂರಿನ ಮೀನಕ್ಕಳಿಯ ದೃಶ್ಯ. ಮನೆ ತಗೊಂಡೋಗಿ ತಗೊಂಡು ಒಂದು 8 ವರ್ಷ ಆಯಿತು, ಬರುವ ಅಕ್ಟೋಬರ್ಗೆ 8 ವರ್ಷ. ಅದಕ್ಕಿಂತ ಮೊದಲು ಈ ಸಮುದ್ರ ಎಲ್ಲ ಓ ಆ ಸೈಡ್ ಇತ್ತು. ಇಲ್ಲಿ ಚಪ್ಪರ, ಮೀನು ಚಪ್ಪರ, ಮತ್ತು ತೆಂಗಿನ ತೋಟ, ಮತ್ತು ಇಲ್ಲಿ ತೆಂಗಿನ ಗಿಡ, ಅಲ್ಲಿಂದು ಬಾವಿ ಇತ್ತು ನೀರು ಗಿಡ. ಆಮೇಲೆ ನಾವು ಹೇಳಿದೆ ಇಲ್ಲಿ ತುಪ್ಪನ್ನು ಬರುವಾಗ ಕಲ್ಲು ಹಾಕ್ಬೇಕಂತ. ತುಪ್ಪ ಸ್ಟಾರ್ಟ್ ಆಗುವಾಗ ಹೋದ ಸಾರಿ ಒಂದು ತವತೆ ಅಂತ ತುಪ್ಪನ್ನು ಬಂತು, ಅದೆಲ್ಲ ಸಾಂಬಾರು ಮಾಡಿ ಬೇಕಾದವರಿಗೆ ಕೊಟ್ಟು ಹೋಯ್ತು ಅಲ್ಲ. ಅದಕ್ಕೆ ಬಂದ ತುಪ್ಪನ್ನು ಹಾಗೆ ಉಳಿದೆ. ಈಗ ನಮಗೆ ಮಳೆಗಾಲ ಮೀನು ಇಡುವ ಟೈಮ್, ಈಗ ನಾವು ಮೀನು ಇಡುವ ಟೈಮಲ್ಲಿ ಮೀನು ಹಿಡಿಯಬೇಕಿತ್ತು, ಈಗ ಇಡಲಿಕ್ಕೆ ಆಗುತ್ತೆ. ಇಂಥದ್ದು ತುಪ್ಪನ್ನು ಬಂದು ಇದೆಲ್ಲ ಕೊಚ್ಚಿ ಹೋಗಿದೆ. ಆಗ ಒಂದು ತಿಂಗಳ ಮುಂಚೆ ಬಂದಿದೆ ಅವರಿಗೆ ಕೆಲವು. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಆ ಜಾಗಕ್ಕೆ ಹೋದರು, ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಗ್ರೌಂಡ್ ರಿಪೋರ್ಟ್, ಓವರ್ ಟು ಯು ಕಿಶನ್ ಶೆಟ್ಟಿ. ಅರಬ್ಬಿ ಸಮುದ್ರದಲ್ಲಿ ಕಡಲ್ ಕೊರತ ಜಾಸ್ತಿ ಆಗಿದೆ. ಮಂಗಳೂರಿನ ಮೀನಕಳಿ ಪ್ರದೇಶದಲ್ಲಿ ಒಂದೊಂದೇ ಮನೆಗಳೀಗ ಕಡಲ್ ಪಾಲಾಗಿರುವಂಥದ್ದು. ಸುಮಾರು 8 ಮನೆಗಳಿಗೆ ಅಪಾಯ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕಡಲು ಉಕ್ಕಿ ಹರ್ತಾ ಇದೆ. ಹಾಗಾಗಿ ಮನೆಗಳು ಈಗ ಹಂತ ಹಂತವಾಗಿ ಕುಸಿಯುವ ಭೀತಿಯಲ್ಲಿದೆ. ಕೆಲವಾರು ಮನೆಗಳೀಗ ಕುಸಿದಿರೋದನ್ನು ಕೂಡ ನೀವು ಗಮನಿಸಿರ್ಬೋದು. ಇಲ್ಲಿ ಕಡಲ ತೀರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು ಅಂದರೆ ಫ್ಯಾಮಿಲಿ ವಾಸವಾಗ್ತಾ ಇದೆ. ಎಲ್ಲರನ್ನು ಕೂಡ ಈಗ ಸದ್ಯಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಯಾಕೆಂದರೆ ಅರಬ್ಬಿ ಸಮುದ್ರ ಕ್ಷಣ ಕ್ಷಣಕ್ಕೂ ಪ್ರಕ್ಷುಬ್ಧವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ದುರ್ಘಟನೆ ಕೂಡ ನಡೀಬೋದು. ಹಾಗಾಗಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನು ಇಲ್ಲಿ ಅನುಸರಿಸದ ಕಾರಣವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರಂತ ಆಗಿದೆ ಅನ್ನೋದು ಕೂಡ ಸ್ಥಳೀಯರ ಮಾತು. ಜೊತೆ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ನಿಮ್ಮ ಇದೇ ಮನೆ ಈಗ ನಿನ್ನೆ ಕುಸಿದೋಗಿರುವಂಥದ್ದು, ಎಷ್ಟು ಸಮಯದಿಂದ ಇಲ್ಲಿ ಇದ್ದೀರಿ ಅಂತ? ಸರ್, ನಾವು ಇಲ್ಲಿ 12 ವರ್ಷದ ಮೇಲೆ ಆಯ್ತು ಸರ್. 12 ವರ್ಷದ ಮಾರ ಇಷ್ಟುವರೆಗೆ ನಾವು ನೋಡಿದ್ದ ಕಣ್ಣಿಗೆ ನೋಡಲಿಲ್ಲ ಸರ್. ನಾವು ಈ 12 ವರ್ಷದ ಇಷ್ಟಿಲಿಂದ ವಾಸ ಮಾಡಿ ಇಲ್ಲಿಂದ ಇದರಿಂದ ಸಂಪಾದನೆ ಮಾಡಿ ನಾವು ಸರ್ ಜೀವನ ಅಳೆದು ಒಟ್ಟು ಇಲ್ಲಿಂದ ಕಷ್ಟದಿಂದ ನಾವು ಜೀವನ ಮಾಡ್ತಾ ಇದ್ದೇವೆ ಸರ್. ನಾವು ನಮ್ಮ ಮಕ್ಕಳು ಒಂದು 3-5 ಮಂದಿ ಮಕ್ಕಳು ಸರ್. ಜೀವನ ಅಳಿಬೇಕಾದ್ರೆ ನಾವು ಕೂಲಿ ಕೆಲಸ ಮಾಡಿ ದುಡ್ಕೊಂಬಂದು ಜೀವನ ಅಳೆದು ಇಲ್ಲಿವರೆಗೆ ಸಂಪಾದನೆ ಇದ ಮನೆ ಅಂತೇಳಿ ನಾವು ಜೀವನ ಮುಂದೆ ಸಾಗಿಸ್ತಿದ್ವಿ ಸರ್. ಮತ್ತು ಇದ ಮನೆ ಹೋದ ಬೇಗ ನಾವು ಮುಂದೆ ಹೇಗೆ ಜೀವನ ಮಾಡಬೇಕು ಅನ್ನೋದು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಎಲ್ಲಿ ಹಾಕಿದ್ದಾರೆ ನಿಮ್ಮನೆ? ಈಗ ಇರೋಕೆ ಮನೆ ಇಲ್ಲ, ಎಲ್ಲಿ ವ್ಯವಸ್ಥೆ ಮಾಡಿದ್ದಾರೆ? ಏನು ಸದನಿ ಸಾಲಿಗೆ ಹೋಗು ಅಂತ ಹೇಳಿದಾರೆ ಸರ್. ಸಾಲಿಗೆ ಹೋಗಿದ್ದೆವು, ಸಾಲಿಗೆ ಹೋಗಿದ್ದೆವು, ಸಾಲಿಗೆ ಹೋಗಿದ್ದು ನಮ್ಮ ಊಟ ಮಾಡಿ ಮಾಡಿ ಹೋಗಿ ಶಾಲೆಯಲ್ಲಿ ಮನಗ್ತಾ ಇದ್ದೆ ಸರ್. ಅಂದರೆ ಪಾಪ ನಮ್ಮಿಂದ ಮತ್ತು ಕಲಿಯ ಮಕ್ಕಳಿಗೆ ಉಪದ್ರ ಆಗಬಾರ್ದು ಅಂತೇಳಿ ನಾವು ರಾತ್ರಿ ಹೋಗಿ ಇಲ್ಲಿ ನಮ್ಮನೇಲಿ ಅಡುಗೆ ಮಾಡಿಕೊಂಡು ಹೋಗಿ ರಾತ್ರಿ ಮಲಗ್ತಾ ಇದ್ದೀವಿ ಸರ್. ಈಗ ಅದು ಅಡುಗೆ ಮಾಡೋ ಕೂಲಿ ಸಹ ಹೋಯ್ತು, ಮನೆನೂ ಹೋಯ್ತು, ಎಲ್ಲ ಹೋಯ್ತು. ಈಗ ಎಲ್ಲಿ ಅಡುಗೆ ಮಾಡೋದು, ಏನು ಮಾಡೋದು? ಹೋಗಿ ಮಲಗಕ್ಕಂತ ಒಂದು ಸಲ ಕೊಟ್ಟರು, ಆದರೂ ಮಲಗಬೇಕಂತ ಹೇಳಿದ್ರೆ ಪಾಪ ಬೆಳಿಗ್ಗೆ ಎದ್ದು ಬರೋದು ಮತ್ತು ನಮ್ಮ ಕೆಲಸ ನೋಡೋದು ಅಂತ. ಅದಕ್ಕೋಸ್ಕರ ಈಗ ಅಲ್ಲಿ ಹೋಗೋದು ಬಿಟ್ಟು ಎಲ್ಲಿ ಹೋಗ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ಸರ್. ಈಗ ಇದ್ದ ಮನೇನು ಹೋಯ್ತು, ಮುಂದೆ ಏನು ಮಾಡ್ತೀವಿ? ಮುಂದೆ ಏನು ಮಾಡ್ಬೇಕಂದ್ರೆ ಸರ್ಕಾರದ ದಾರಿ ತೋರಿಸ್ಬೇಕು ಸರ್. ಸರ್ಕಾರ ದಾರಿ ತೋರಿಸಿ ನಮ್ಮ ಮುಂದೆ ಈಗ ಆಗೋದು ಆಗಿದೆ ಸರ್. ನಮಗೇನಾದರೂ ಮುಂದೆ ಸರ್ಕಾರ ಮುಂದೆ ಒಳ್ಳೇದು ಮಾಡಿದ್ರೆ, ಒಂದು ಸ್ವಲ್ಪ ಜಾಗ ಕೊಟ್ಟು ಒಂದು ಸ್ವಲ್ಪ ಏನಾದರೂ ಸಹಾಯ ಮಾಡಿದರೆ ಅವ್ರಿಗೆ ನಾವು ಸಾವು ಸಾವಿರಿಗೆ ನೆನೆಸ್ತಾ ಉಂಟು ಸರ್. ಅದು ಸಾವು ಸಾವಿರಿಗೆ ನಾವು ಅವ್ರು ನೆನೆಸಿ ಮುಂದೆ ಕಾಲ ಕಳೆಯುವಂಥ ಜೀವನ ಸರ್. ಇದು ಜೀವನ ಅಂದರೆ ಒಂದು ಸಂಪೂರ್ಣ ಒಂದು ಮನೆ ಅಂದರೆ ಒಂದು ಹೊರಗಡೆ ದುಡ್ಕೊಂಬಂದು ಮನೆ ಅಂದರೆ ಒಂದು ಗೂಡು ಇದ್ದಂಗೆ ಸರ್. ಅದೇ ಗೂಡು. ಇದು ಸ್ಥಳೀಯರ ಅಭಿಪ್ರಾಯ. ಕಿಶನ್ ಶೆಟ್ಟಿ, News 18 ಕನ್ನಡ, ಮಂಗಳೂರು. ಇನ್ನು ಚಿಕ್ಕಮಗಳೂರು ಭಾಗ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಮಹಾಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಶೃಂಗೇರಿಯ ಬೆಳ್ಳಂದೂರು ಮನೆ ಸಂಪೂರ್ಣ ನಾಶ ಆಗೋಗಿದೆ.
ಗ್ರಾಮದ ಗಣೇಶ್ ಹೆಗಡೆ ಅನ್ನೋರ್ಗೆ ಸೇರಿದಂತಹ ಮನೆ ಸಂಪೂರ್ಣ ನಾಶ ಆಗೋಯ್ತು. ಬ್ರೇಕಿಂಗ್ ನ್ಯೂಸ್. ಮನೆ ಹಿಂದಿನ ಗುಡ್ಡ ಕುಸಿದು ಮನೆ ತೋಟ ಸಂಪೂರ್ಣ ಹಾಳಾಯಿತು. ಮನೆ ಸ್ಥಿತಿ ಕಂಡು ಕಣ್ಣೀರಿಡ್ತಿದ್ದಾರೆ ಮಾಲೀಕ ಗಣೇಶ್ ಹೆಗಡೆಯವರು. ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಕುಸಿತ ಆಗೋಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮನೆ ಒಳಗಡೆ ಹಳ್ಳದ ರೀತಿಯಲ್ಲಿ ನೀರು ಹರಿತಾ ಇದೆ. PWD ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯದಿಂದಲೇ ಇಷ್ಟೆಲ್ಲ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗಣೇಶ್ ಹೆಗಡೆಯವರ ಕುಟುಂಬದವರು. ನಾನು ಭಯಪಟ್ಟೆ, ಅಯ್ಯೋ ಇದೊಂದು ಕಪ್ಪು ಚುಕ್ಕೆ ಬೇಡ ನನ್ನ ಬದುಕಲ್ಲಿ ಅಂತ. ಎಂತ ಅನ್ಯಾಯ ಆಯ್ತು ನೋಡಿ, ನಾನು ಅದನ್ನೆಲ್ಲ ತೆಗ್ಸಿ ಕ್ಲಿಯರ್ ಮಾಡ್ಕೊಂಡು ನೋಡಿ, ಇದೆಲ್ಲ ಮಣ್ಣು ತೆಗ್ಸೋ ಬಂದಾಗು ತೆಗೆದಿದ್ದರಿಂದ ನನಗೆ ನೋಡಿ ಈ ಕಡೆ ಅನಾಹುತ ಆಗಲಿಲ್ಲ, ಇದನ್ನು ಅವ್ರು ಮುಟ್ಟಕ್ಕೆ ಬಿಟ್ಟಿಲ್ಲ. ಆ ಕಾರಣಕ್ಕಾಗಿ ನನ್ನ ಮನೆ ಇಷ್ಟೊಂದು ಅನಾಹುತ ಆಗಿದೆ. ನಾವು ಹೇಗೆ ಬದುಕು ಮಾಡಬೇಕು? ಅಡಿಕೆ ತೋಟ ಎಲ್ಲ ರೋಗ ಬಂದು ಹೋಯ್ತು, ಕಾಫಿ ಕೊಳೆ ಬಂದು ಹೋಯ್ತು, ಏನೂ ಇಲ್ಲ. ನಾವು ಹೆಂಗೆ ಬದುಕಬೇಕು? ನಮಗೆ ಬದಲಿ ವ್ಯವಸ್ಥೆ ಇಲ್ಲಲ್ಲ, BPL ಕಾರ್ಡು ಇಲ್ಲ ಬದುಕೋದಕ್ಕೆ. ಅನ್ಯಾಯ ಮಾಡಿದರು ನಮಗೆ. ಅರಣ್ಯ ಇಲಾಖೆ ಈ ಮಲೆನಾಡು ಭಾಗಕ್ಕೆ ಭಾಳ ದೊಡ್ಡ ಶಾಪ. ಅವರು ಕೊಡ್ತಾ ಇರುವಂಥ ಕಾಟ, ನನ್ನಂಥ ಲಕ್ಷಾಂತರ ರೈತರು ಮಲೆನಾಡು ಭಾಗದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆಮೇಲೆ ಅವೈಜ್ಞಾನಿಕವಾದಂಥ PWD ಇಲಾಖೆ. ಆ ಸ್ಥಳದಿಂದ ನನ್ನ ಸಹೋದ್ಯೋಗಿ ವೀರೇಶ್ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓಟಿ ವೀರೇಶ್. ಮಲೆನಾಡಲ್ಲಿ ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಹಾಗಾಗಿ ಈಗ ಮನೆಗಳು ಕೂಡ ಸಂಪೂರ್ಣವಾಗಿ ನೆಲಸಮವಾಗುವಂಥ ಘಟನೆಗಳು ಕೂಡ ಉದ್ಭವಿಸ್ತಿರುವಂಥದ್ದು. ಜೊತೆಗೆ ಮನೆ ಕಳೆದುಕೊಂಡ ಕುಟುಂಬಸ್ಥರು ಕೂಡ ಒಂದು ರೀತಿಯಲ್ಲಿ ಕಣ್ಣೀರಿಡುವಂಥ ಪರಿಸ್ಥಿತಿ ಕೂಡ ಚಿಕ್ಕಮಗಳೂರಿನಲ್ಲಿ ಉದ್ಭವ ಆಗಿರುವಂಥದ್ದು. ನಾವೀಗ ಆ ರೀತಿಯ ಒಂದು ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಿರುವಂಥ ಒಂದು ಕುಟುಂಬದ ಮನೆ ಏನು ಹಾನಿಯಾಗಿದೆ ಆ ಪ್ರದೇಶದಲ್ಲಿರುವಂಥದ್ದು. ಇದು ಚಿಕ್ಕಮಗಳೂರು ತಾಲೂಕಿನ ಶೃಂಗೇರಿ ತಾಲೂಕಿನ ಬೆಳಂದೂರು ಗ್ರಾಮದಲ್ಲಿರುವಂಥ ಮನೆ ನೋಡ್ತಾ ಇರ್ಬೋದು. ಇದು ವಾಸವಿದ್ದಂಥ ಮನೆಯ ಪಕ್ಕದಲ್ಲಿದ್ದಂಥ ಶೆಡ್ ಸಂಪೂರ್ಣವಾಗಿ ಈಗ ಭೂಕುಸಿತ ಉಂಟಾಗಿರುವಂಥ ಗುಡ್ಡದ ಮಣ್ಣು ಫುಲ್ಲು ಇಲ್ಲಿ ಶೆಡ್ಡಿಗೆ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಪಕ್ಕದಲ್ಲಿದ್ದಂಥ ಗುಡ್ಡ ಸಂಪೂರ್ಣವಾಗಿ ಜರಿದು ವಾಸವಿದ್ದಂಥ ಮನೆಗೂ ಕೂಡ ಮಣ್ಣು ಕುಸಿದು ಬಂದಿರುವಂಥದ್ದು. ಹಾಗಾಗಿ ಕುಟುಂಬಸ್ಥರು ಒಂದು ರೀತಿಯಲ್ಲಿ ಕಣ್ಣೀರಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೌಕರು ಏನು 2014 ಇಸ್ವಿಯಲ್ಲಿ ಗಣೇಶ್ ಹೆಗಡೆ ಎಂಬುವರು ಈ ಮನೆಯನ್ನು ಕೊಂಡುಕೊಂಡಿರ್ತಾರೆ. ಅವ್ರು ಸಾಲ ಸುಲ ಮಾಡಿ ಮನೆಯನ್ನು ಕೊಂಡುಕೊಂಡಿರ್ತಾರೆ. ಆದರೆ ಈಗ ಬಾಗಿಲಿನಲ್ಲೇ ನೀರು ಹರಿದು ಬರ್ತಾರಂಥದ್ದು ಅದನ್ನು ಕೂಡ ನೀವು ನೋಡ್ಬೋದಾಗಿದೆ. ಯಾವ ರೀತಿಯಾಗಿ ನೀರು ಹರಿದು ಬರ್ತಿದೆ, ಮನೆ ಒಳಭಾಗದಿಂದ ನೀರು ಹರಿದು ಬರ್ತಿದೆ ಅನ್ನೋದು ಕೂಡ ನೋಡ್ಬೋದಾಗಿದೆ. ನಾವೀಗ ಮನೆ ಒಳಭಾಗದಲ್ಲಿ ಇದ್ದೀವಿ. ನೀವು ನೋಡ್ತಿದ್ದೀರಾ, ಇದು ಮುಂಭಾಗಲು ಏನು ಬಾಗಿಲು ಇದೆ, ಬಾಗಿಲಿನ ಒಳಭಾಗದಿಂದ ನೀರು ಸಂಪೂರ್ಣವಾಗಿ ಒಂದು ರೀತಿ ಜಲಧಾರೆ ಹರಿದು ಬರ್ತಿರುವಂಥದ್ದು. ಗುಡ್ಡದ ಮಣ್ಣು ಸಂಪೂರ್ಣವಾಗಿ ವಾಸವಾಗಿದ್ದಂಥ ಮನೆಗೆ ಒಳಭಾಗಕ್ಕೆ ಈಗ ಬಂದಿರುವಂಥದ್ದು ನೋಡ್ತಿದ್ದೀರಾ. ಯಾವ ರೀತಿಯ ವಾಸದ ಮನೆ ಸಂಪೂರ್ಣವಾಗಿ ಮಣ್ಣಿನ ಮಯವಾಗಿರುವಂಥದ್ದು ನೋಡ್ತಿದ್ದೀರಾ. ಗುಡ್ಡದ ಮಣ್ಣು ಸಂಪೂರ್ಣವಾಗಿ ಇಲ್ಲಿ ಬಂದಿರುವಂಥದ್ದು ಅಂದರೆ ಸಂಪೂರ್ಣವಾಗಿ ಮನೆ ಸಂಪೂರ್ಣವಾಗಿ ಗುಡ್ಡ ಕುಸಿತ ಪರಿಣಾಮ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು ನೋಡ್ತಿದ್ದೀರಾ. ಯಾವ ರೀತಿ ಈ ಮನೆ ಸ್ಥಿತಿ ಇದೆ ಅನ್ನೋದು ಕೂಡ ನೋಡ್ಬೋದು. ಹಿಂದಿನ ಮನೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು, ಗುಡ್ಡದ ಮಣ್ಣು ಜರಿದು ಮನೆ ಒಳಭಾಗದಲ್ಲಿ ಜಲಧಾರೆ ಹರಿತಿರುವಂಥದ್ದು, ಅಡುಗೆ ಮನೆ ಸಂಪೂರ್ಣವಾಗಿ ಸರ್ವನಾಶವಾಗಿರುವಂಥದ್ದು. ಇದನ್ನು ನೆನೆದು ನಿಜಕ್ಕೂ ಮನೆಯ ಮಾಲೀಕ ಕಣ್ಣೀರಿಡ್ತಿರುವಂಥದ್ದು. ಸ್ವಲ್ಪ ಕೂಡ ಈಗ ಕೆಸರಿನಲ್ಲಿ ಸಿಗಾಕೊಂಡು ಸಂಪೂರ್ಣವಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿರುವಂಥದ್ದು. ಒಂದು ರೀತಿಯಲ್ಲಿ ಕುಟುಂಬಸ್ಥರು ಕಣ್ಣೀರಿರುವಂಥ ಪರಿಸ್ಥಿತಿ ಇಲ್ಲಿನ ಮಾಲೀಕನಿಗೆ ಎದುರಾಗಿರುವಂಥದ್ದು. ಇದು ಶೃಂಗೇರಿ ತಾಲೂಕಿನ ಬೆಳಂದೂರು ಗ್ರಾಮದ ಗಣೇಶ್ ಹೆಗಡೆಯವರಿಗೆ ಸೇರಿದ ಮನೆ ಇದಾಗಿರುವಂಥದ್ದು. ಈಗ ಮನೆಯ ಒಳಭಾಗದಲ್ಲಿ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು. ಇನ್ನು ಗುಡ್ಡದ ನೀರು ಕೂಡ ಮನೆ ಒಳಭಾಗದಲ್ಲಿ ಹರಿದು ಬರ್ತಿರುವಂಥದ್ದು. ನಿಜಕ್ಕೂ ಇದನ್ನು ನೆನೆದು ಕುಟುಂಬದ ಮಾಲೀಕ ಏನಿದ್ದಾನೆ ಗಣೇಶ್ ಹೆಗಡೆ ಅವರು ನಿಜಕ್ಕೂ ಕಣ್ಣೀರಿಡ್ತಿದ್ದಾರೆ. ನಮಗೂ ನೋಡಿದ್ರು ಕೂಡ News18 Kannada ಪತ್ರ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಕ್ಕೆ ಬಂದಿರುವಂಥದ್ದು. ಇದನ್ನು ನೋಡಿದ್ರೆ ನಿಜಕ್ಕೂ ನಮಗೂ ಒಂದು ರೀತಿಯಲ್ಲಿ ಕಣ್ಣೀರು ಬಿಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಮಳೆ ಶಿರ್ಸಿ ಸಿದ್ದಾಪುರ ಭಾಗದಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾನೆ. ವರ್ಧಾ ನದಿ ಪ್ರವಾಹದಿಂದ ಅಪಾರ ಪ್ರಮಾಣದ ಬೆಳೆ ಕೂಡ ನಾಶ ಆಗೋಗಿದೆ. ಅಡಿಕೆ, ಅನಾನಸ್ ತೋಟ, ಭತ್ತದ ಗದ್ದೆ ಎಲ್ಲ ಕಡೆ ನೀರು, ಅಂದ್ರೆ ವರ್ಧಾ ನದಿ ನೀರು. 100ಕ್ಕೂ ಹೆಚ್ಚು ಎಕರೆ ಕೃಷಿ ಪ್ರದೇಶಕ್ಕೆ ನುಗ್ಗಿದೆ ವರ್ಧಾ ನದಿ ನೀರು. ಬನವಾಸಿ ಭಾಗದಲ್ಲಿ ಪ್ರವಾಹದ ಭೀತಿ ಕೂಡ ಹೆಚ್ಚಾಗಿದೆ. ಅದರ ದೃಶ್ಯ ನೋಡ್ತಾ ಇದ್ದೀರಾ.
ತುಂಗಭದ್ರಾ ನದಿಯ ನೀರಿನ ಮಟ್ಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೊನ್ನಾಳಿ ತಾಲೂಕಿನ ಬಾಲರಾಜ್ ಘಾಟ್ನಲ್ಲಿರುವಂತಹ ಮನೆಗಳು ಜಲಾವೃತ ಆಗೋಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕದು 10 ಮನೆಗಳು ಬಲಭಾಗದ ನೋಡ್ತಾ ಇದ್ದೀರ, ಎರಡಡಿ ಮೂರಡಿ ನೀರಿದ್ದಂಗಿದೆ, 10 ಮನೆಗಳು ನೀರಿನಲ್ಲಿ ಮುಳುಗಡೆ ಆಗೋಗಿದೆ. ಆ ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಈಗ ಸ್ಥಳಾಂತರ ಮಾಡಿದ್ದಾರೆ. ಶಾಸಕ ಎಂ ಪಿ ರೇಣುಕಾಚಾರ್ಯ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಶ್ವತ ಪರಿಹಾರ ಒದಗಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇರೆ ಕಡೆ ಜಾಗ ನೀಡಿದ್ರೆ ಮನೆ ಕಟ್ಕೊಂಡು ಇರ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ವೆಸ್ಟರ್ನ್ ಘಾಟ್ಸ್ ಕಡೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ಹೆಬ್ಬಾನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ ಗರ್ಭಗುಡಿಗೆ ನೀರು ನುಗ್ತು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಲ್ಲಿರುವಂತಹ ಹೆಬ್ಬಾನಟ್ಟಿ ಗ್ರಾಮ ಅದು. ಬೋರ್ ಗರಿತಾ ಇದೆ. ಖಾನಾಪುರದ ಮಲಪ್ರಭಾ, ಪಾಂಡರಿ ನದಿಗಳು, ಮಲಪ್ರಭಾ ನದಿ ತೀರದಲ್ಲಿರುವಂತಹ ದೇವಸ್ಥಾನ ಇದು ಮಾರುತಿ ದೇವಸ್ಥಾನ. ಭಾಗಶಃ ಆಲ್ಮೋಸ್ಟ್ ಮುಳುಕುವ ಸ್ಥಿತಿ ಬಂತು, ಕಂಪ್ಲೀಟ್ ಆಗಿ. ಬಲಭಾಗದಲ್ಲಿ ನೋಡ್ತಾ ಇರೋದು ವಿಶ್ವವಿಖ್ಯಾತ ಗೋಕಾಕ್ನ ಜಲಪಾತದ ದೃಶ್ಯ. ಘಟಪ್ರಭಾ ಮಲಪ್ರಭಾ ಅಂದ ತಕ್ಷಣ ನಮ್ಮ ಗೋಕಾಕ್ ನೆನಪು ಆಗೇ ಆಗುತ್ತೆ. ಧುಮ್ಮಿಕ್ಕಿ ಹರಿತಾ ಇದೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ ಓಪನ್ ಮಾಡಿದ್ರೆ ಇಲ್ಲೆಲ್ಲ ನೀರು ತುಂಬಿತು ಅಂತಲೇ ಅರ್ಥ. ಇದು ಗೋಕಾಕ್ ಫಾಲ್ಸ್ನ ದೃಶ್ಯ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ನಾಪೋಕ್ಲು ಮೂರ್ನಾಡು ರಸ್ತೆ ಮೇಲೆ ಹರಿತಾ ಇದೆ ಕಾವೇರಿ ನೀರು. ಮೂರ್ನಾಡು ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತ ಆಗೋಗಿದೆ. ಪ್ರವಾಹದ ನೀರಿನಲ್ಲಿ ಬೈಕನ್ನು ನೂಕಿಕೊಂಡು ಬರುತ್ತಿದ್ದಾರೆ ಜನ. ಕಾಫಿ ತೋಟಗಳು ಕೂಡ ಪ್ರವಾಹದ ನೀರು ನುಗ್ಗಿದೆ. ಮಳೆ ತೀವ್ರಗೊಂಡರೆ ಮತ್ತಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ ಆ ಮಂದಿ. ಬಲಭಾಗದ ದೃಶ್ಯ ನೋಡಿ, ಅದು ರಸ್ತೆ. ಈ ಕಡೆ ಯೋಚನೆ ಮಾಡ್ತಿರೋದು ಹೆಂಗಪ್ಪ ಅಂದರೆ ಹಿಂಗೆ ಅಲ್ಲೆಲ್ಲ ಹಳ್ಳ ಇದೆ, ಎಲ್ಲಿ ಹೋಗೋದು, ಯಾವುದೋ ರಸ್ತೆ ಕುಸ್ತೋಗ್ಬಿಟ್ಟಿದ್ರೆ ಅಲ್ಲಿ ನೀರು ಹರಿತಾ ಇದ್ರೆ ಗೊತ್ತೇ ಆಗಲ್ಲ, ಮುಳುಗೋಗ್ಬಿಡ್ತಾರಾಗ. ಸೊ ಭಾರಿ ಡೇಂಜರ್ ಇದು. ಆ ಭಾಗದಲ್ಲಿ ಓಡಾಡ್ತಿರೋರು ಇದ್ರೂ ಡೇಂಜರ್ ಇದು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರಿತಾ ಇದೆ. ಸಕಲೇಶ್ಪುರ ಪಟ್ಟಣದ ಹೊಳೆ ಮಲ್ಲೇಶ್ವರನಿಗೆ ಜಲ ದಿಗ್ಬಂಧನ. ಈಗ ಭಾರೀ ಮಳೆಯಿಂದ ಉಕ್ಕಿ ಹರಿತಾ ಇದೆ ಹೇಮಾವತಿ ನದಿ. ಪ್ರವಾಹದ ನೀರಲ್ಲಿ ಸಂಪೂರ್ಣ ಕೊಚ್ಚೋಗಿದೆ ಅಲ್ಲಿನ ಮೆಟ್ಲುಗಳು. ಭಾರೀ ಮಳೆಯಿಂದ ದೇವಸ್ಥಾನ ತುಂಬ ನೋಡಿ ನೀರು ಇಲ್ಲಿ ತಂಕ ಬಂದಿದೆ, ಫುಲ್ಲು. ಯಾರು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಹೇಮಾವತಿ ನದಿ ನೀರು ಎಲ್ಲ ಕಡೆ ಆವರಿಸ್ಕೊಂಡಿದೆ, ಜಲಾವೃತ ಆಗಿದೆ ದೇವಸ್ಥಾನ. ಭಾರೀ ಮಳೆಗೆ ತುಂಬಿ ಹರಿತಾ ಇದೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿ. ತುಂಗಭದ್ರಾ ಡ್ಯಾಂನಿಂದ ಹೆಚ್ಚುವರಿ ನೀರನ್ನು ಬಿಟ್ಟಿದ್ದಾರೆ. ರಾಯಚೂರು ಎಲೆಬಿಚ್ಚಾಲೆ ಗ್ರಾಮದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ನದಿ ತೀರದ ಎಲೆಬಿಚ್ಚಾಲಿ ಆ ಭಾಗದಲ್ಲಿ ಎಲ್ಲ ಕಡೆ ನೀರಿದೆ. ನೀರಿನಲ್ಲಿಯೇ ಹೋಗಿ ರಾಯರ ಜಪದ ಕಟ್ಟೆಗೆ ಪೂಜೆ ಮಾಡ್ತಿದ್ದಾರೆ. ಗುರು ರಾಘವೇಂದ್ರ ಶ್ರೀಗಳು 13 ನೆಲೆಸಿದಂಥ ತಾಣ ಅದು ಎಲೆಬಿಚ್ಚಾಲೆ, ಎಲೆಬಿಚ್ಚಾಲಿ. ಹಾಗಾಗಿ ಅಲ್ಲೇ ಹೋಗಿ ಪೂಜೆ ಮಾಡಿ ಬರ್ತಿರುವಂಥ ದೃಶ್ಯ ಕೂಡ ಕಂಡುಬಂತು.